नमस्कार अमोघ न्यूज के स्वागत नानु स्मिता ಹೆಜ್ಜೆನು ಕಂಡರೆ ಯಾರಿಗೆ ತಾನೆ ಭಯ ಇರಲ್ಲ ಹೇಳಿ ಹೆಜ್ಜೆನು ಮುಟ್ಟುವುದಿರಲಿ ಅದರ ಹತ್ತಿರ ಹೋಗುವುದಕ್ಕೂ ಭಯ ಪಡುತ್ತೇವೆ ಆದರೆ ಇಲ್ಲೊಂದು ಹೆಜ್ಜೆನು ಭಕ್ತರ ಆಕರ್ಷಕ ಕೇಂದ್ರವಾಗಿದೆ ದೇವರ ದರ್ಶನ ಪಡೆಯಲು ದೇವಸ್ಥಾನದೊಳಗೆ ಹೋಗುವ ಭಕ್ತರಿಗೆ ಸ್ವಾಗತ ಕೋರುವಂತಿದೆ ಎಲ್ಲಿ ಅಂತೀರಾ ಈ ವಿಶೇಷ ವರದಿ ಇಲ್ಲಿದೆ ನೋಡಿ ಹೌದು ವೀಕ್ಷಕರೇ ಇದು ಅಚ್ಚರಿ ಎನಿಸಿದರೂ ಸತ್ಯ ಮಧುಗಿರಿ ತಾಲೂಕಿನ ಸಾಯಿಬಾಬಾ ದೇವಸ್ಥಾನದ ಬಾಗಿಲಿನಲ್ಲಿ ಹೆಜ್ಜೆನುಗೂಡು ಕಟ್ಟಿದ್ದು ಭಕ್ತರಿಗೆ ತಲೆಗೆ ತಾಗುವಂತಿದೆ ಭಕ್ತರು ಭಯವಿಲ್ಲದೆ ದೇವಸ್ಥಾನದ ಒಳಗಡೆ ಹೋಗಿ ಬರುತ್ತಿದ್ದಾರೆ ಆದರೆ ಹೆಜ್ಜೆನು ಮಾತ್ರ ಯಾರಿಗೂ ತೊಂದರೆ ಕೊಡುತ್ತಿಲ್ಲ ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿಯ ಮೈದನಹಳ್ಳಿ ಗ್ರಾಮದಲ್ಲಿ ಕಳೆದ 11 ವರ್ಷಗಳಿಂದ ಸಾಯಿಬಾಬಾ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತಿದ್ದು ಗುರುವಾರ ಬೆಳಗ್ಗೆ ಇಂತಹ ಅಚ್ಚರಿಯ ಘಟನೆ ನಡೆದಿದೆ ಹೆಜ್ಜೆನು ಭಕ್ತರ ಆಕರ್ಷಕ ಕೇಂದ್ರವಾಗಿದೆ ಈ ವೇಳೆ ಸಾಯಿ ಮಂದಿರದ ಅರ್ಚಕರಾದ ರಮಾನಂದಗಿರಿ ಮಾತನಾಡಿ ಗುರುವಾರ ವೈಕುಂಠ ಏಕಾದಶಿಯ ಅಂಗವಾಗಿ ಬಾಬಾಗೆ ಕಾಕಡಾರತಿ ವಿಷ್ಣು ಸಹಸ್ರನಾಮ ಹಾಗೂ ಪ್ರಸಾದ ವಿನಿಯೋಗ ನಡೆದಿದ್ದು ಗುರುವಾರ ವಿಶೇಷದಲ್ಲಿ ವಿಶೇಷವಾಗಿದೆ ಎಂದರು ದೇವರ ದರ್ಶನ ಪಡೆಯಲು ದೇವಸ್ಥಾನದೊಳಗೆ ಹೋಗುವ ಭಕ್ತರಿಗೆ ಸ್ವಾಗತ ಕೋರುವಂತಿದೆ ಇದು ಅಚ್ಚರಿ ಎನಿಸಿದರೂ ಸತ್ಯ ಸಾಯಿಬಾಬಾ ದೇವಸ್ಥಾನದ ಬಾಗಿಲಲ್ಲಿ ಹೆಜ್ಜೆನುಗೂಡು ಕಟ್ಟಿದ್ದು ಭಕ್ತರಿಗೆ ತಲೆಗೆ ತಾಗುವಂತಿದೆ ಭಕ್ತರು ಭಯವಿಲ್ಲದೆ ದೇವಸ್ಥಾನದ ಒಳಗಡೆ ಹೋಗಿ ಬರುತ್ತಿದ್ದಾರೆ ಆದರೆ ಹೆಜ್ಜೆನು ಮಾತ್ರ ಯಾರಿಗೂ ತೊಂದರೆ ಕೊಡುತ್ತಿಲ್ಲ ಕೈ ಹಾಗೂ ನಾಮದ ಆಕಾರದಲ್ಲಿ ಈ ಹೆಜ್ಜೆನುಗೂಡು ಕಟ್ಟಿ ಎಲ್ಲರ ಗಮನ ಸೆಳೆಯುತ್ತಿದೆ ಎಲ್ಲರೂ ಅದರ ಮುಂದೆ ನಿಂತು ವಿಡಿಯೋ ಫೋಟೋವನ್ನ ತೆಗೆಸಿಕೊಳ್ಳುತ್ತಿದ್ದಾರೆ ಸುಮಾರು 2 ತಿಂಗಳ ಮುಂಚೆ ಒಂದು ಇಲ್ಲಿ ಒಂದು ನಡೀತು ಏನು ಹನುಮ ದ್ವೃತ ಎಲ್ಲ ಆಯಿತು ಆದಮೇಲೆ ದತ್ತ ಅವತಾರ ನಮ್ಮ ಗುರುಗಳು ದತ್ತ ಅವತಾರ ಆ ಹಾಡಿನಲ್ಲಿ ಬರುತ್ತೆ ನಾನು ದತ್ತಾವತಾರಿ ದತ್ತಾವತಾರಿ ಅಂತ ದತ್ತಾವತಾರಿ ರೂಪದಲ್ಲಿ ದತ್ತನ ದಿವಸದ ದಿವಸನೇ ನಮ್ಮ ಗುರುಗಳು ನಮಗೆ ದತ್ತನ ಕೊಟ್ಟಿದ್ದಾರೆ ಈ ವಿಷಯ ನಾನು ನಮ್ಮ ತಾಯಂದರಿಗೆಲ್ಲ ತಿಳಿಸಿದ್ದೀನಿ ಸಂತೋಷ ಪಟ್ಟಿದ್ದೀನಿ ಸಾಕು ಗುರು ನಮ್ಮ ರೀತಿಯಲ್ಲಿ ನನಗೆ 24 ಗಂಟೆ ಮುಂಚೆ ಇಲ್ಲಿ ಸಾಯಿ 54 ಅಡಿ ಸಾಯಿರಾಮ ಆಂಜನೇಯ ಸ್ವಾಮಿ ಶಿವ ಬಾಬಾ 24 ಗಂಟೆ ಮುಂಚೆ ದೇಹ ತ್ಯಾಗ ಮಾಡಿದಾಗ ಅವರೇ ಕೈಯಿಂದ ಸಾಯಿರಾಮ ಕೋಟಿ ಬರೆಸಿ ನಾನು ಗುದ್ದಲಿ ಪೂಜೆಗೆ ಬರಬೇಕು ಎಂದು ಪ್ರಾರ್ಥನೆ ಮಾಡಿದೆ ಶ್ರೀರಾಮ ನಾನು ಬರೋದಿಲ್ಲ ನಾನು ನಿನ್ನ ಜೊತೆಯಲ್ಲಿರ್ತೀನಿ ನೀನು ಮಾಡು ಅಂತ ಹೇಳಿದ್ದಾರೆ ಈ ಆರ್ಚ್ ಪಕ್ಕದಲ್ಲೇ ಅತಿ ಶೀಘ್ರದಲ್ಲೇ 54 ಅಡಿ ಆಂಜನೇಯ ಸ್ವಾಮಿ ಶಿವ ಬಾಬಾ ರಾಮರು ನಮ್ಮ ಸಾಯಿ ಭಕ್ತಾದಿಗಳು ಈ ಸುತ್ತಮುತ್ತಲಿನವರ ಭಕ್ತಾದಿಗಳು ನಮ್ಮ ಗ್ರಾಮಸ್ಥರು ಎಲ್ಲರ ಸಹಕಾರ ಸದಾ ನಮ್ಮ ಜೊತೆಯಲ್ಲಿ ಇದ್ದು ಈ ದಿವಸದವರೆಗೂ ಇನ್ನು ಮುಂದೆನೂ ಇದೇ ರೀತಿ ನನಗೆ ಆಶೀರ್ವಾದ ಮಾಡಿ ನಮ್ಮ ಗ್ರಾಮಸ್ಥರನ್ನ ಜೊತೆಯಲ್ಲಿರ್ತಾರೆ ನನಗೆ ಅಣ್ಣ ತಮ್ಮ ಭೇದ ಭಾವ ಯಾವುದೂ ಇಲ್ಲ ಇಲ್ಲಿ ದುರ್ಗುಣಗಳು ಅನ್ನೋದು ಇಲ್ಲವೇ ಇಲ್ಲ ಏನಿದ್ರು ಎದುರುಗಡೆ ಯಾರೂ ಮಾತಾಡೋದಿಲ್ಲ ಸಂತೋಷ ನಮಗೆ ಒಳ್ಳೆಯವನು ಬೇರೆ ಅಲ್ಲ ಕೆಟ್ಟವನು ಬೇರೆ ಇಲ್ಲ ಕೆಟ್ಟವನಿಗೂ ಒಂದು ದಿವಸ ಬಾಬಾ ಆಶೀರ್ವಾದ ಕೊಟ್ಟು ಅಂಕರ್ ಮಾರಿತಲೆ ನೀನು ನಮ್ಮನೆ ಅನ್ನೋ ಭಾವನೆ ಅಂತ ನಮಗೆಲ್ಲ ಜನಾಂಗ ಎಲ್ಲ ಇಲ್ಲಿ ಯಾವ ನೀನು ಇದು ಯಾವುದಕ್ಕೂ ಕುಂದು ಕೊರತೆ ಇಲ್ಲದ ಹಾಗೆ 11 ವರ್ಷದಲ್ಲಿ ನಡೀತಾ ಇರೋದು ಸತ್ಯ 11ನೇ ವರ್ಷದ ವೈಕುಂಠ ಏಕಾದಶಿ ಹಬ್ಬದ ಅಂಗವಾಗಿ ಬೆಟ್ಟದ ಜೇನು ದ್ವಾರ ಬಾಗಿಲಿನಲ್ಲಿ ಗೂಡು ಕಟ್ಟಿದ್ದು ಯಾರಿಗೂ ತೊಂದರೆ ಕೊಡುತ್ತಿಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ತಂಡೋಪತಂಡವಾಗಿ ಜನಸಾಗರ ಹರಿದು ಬರುತ್ತಿದೆ ಎನ್ನುತ್ತಾರೆ ಗ್ರಾಮಸ್ಥರು ನಾಗೇಂದ್ರರವರು ವೈಕುಂಠ ಏಕಾದಶಿ ಹಬ್ಬದ ಪ್ರಯುಕ್ತ ಸಾಯಿಬಾಬಾ ಮಂದಿರದಲ್ಲಿ ವಿಶೇಷವಾಗಿ ಪೂಜೆ ನಡೀತಾ ಇದೆ 11ನೇ ವರ್ಷದ ವೈಕುಂಠ ಏಕಾದಶಿ ಹಬ್ಬದ ಪ್ರಯುಕ್ತ ಇಲ್ಲಿ ಒಂದು ವಿಶೇಷತೆ ಏನಂದರೆ ಈ ಬೆಟ್ಟ ಜೇನು ಬಂದುಬಿಟ್ಟು ಇಲ್ಲಿ ದ್ವಾರಭಾಗದಲ್ಲಿ ಕಟ್ಟಿಬಿಟ್ಟು
ಇವತ್ತು ನಮಗೆಲ್ಲ ಆಶ್ಚರ್ಯ ಪಡುವಂತೆ ಒಂದು ಮಾಡೈತೆ. ಎಲ್ಲ ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಬಂದುಬಿಟ್ಟು ಇಲ್ಲಿ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಬಟ್ ಅವ್ರಿಗೆ ಯಾರಿಗೂ ತೊಂದರೆ ಕೊಡ್ತಿರೋ ಥರ ಬೆಟ್ಟ ಜೇನು ಬಂದುಬಿಟ್ಟು ಇದ್ರ ಹತ್ರ ದ್ವಾರಬಾಗಲಲ್ಲಿ ಕಟ್ಬಿಟ್ಟು ಅದು ಎದ್ದು ಹೋಗ್ದಂಗೆ ಯಾರಿಗೂ ತೊಂದರೆನೂ ಕೊಡ್ದಂಗೆ ಅಲ್ಲೇ ಇದು ಮಾಡಿಕೊಂಡು ಅಲ್ಲೇ ಕಟ್ಟಿ ಎಲ್ಲರಿಗೂ ಒಂಥರ ತೃಪ್ತಿ ಕೊಡ್ತಾರೆ, ಸಂತೋಷ ಕೊಡ್ತಾರೆ. ಎಲ್ಲರೂ ಶಿಲ್ಪಿಗಳು ತೊಗೊಂಡು ಫೋಟೋಗಳು ತೊಗೊಂಡು ಇವತ್ತು ಎಷ್ಟು ಸಂತೋಷವಾಗಿ ಹೋಗ್ತಾ ಇದ್ದಾರೆ. ಯಾರಿಗೇನು ಚಿಕ್ಕ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಏನು ತೊಂದರೆ ಕೊಡ್ದಂಗೆ ಇದೆಯಾ ಅಂದರೆ ನಮ್ಮ ಈ ನಮ್ಮ ಲೈಫಲ್ಲಿ ಈ ಥರ ಕಟ್ಟಿರೋದು ನಮ್ಮ ಮೊದಲನೇ ಸ್ಥಳ ನಾನು ನೋಡಿರೋದು. ಇಲ್ಲಿ ಯಾವ ದೇವಸ್ಥಾನ ಹತ್ರ ನೋಡಿಲ್ಲ, ಮುಂದೆ ನೋಡ್ತೀನಲ್ಲೂ ಗೊತ್ತಿಲ್ಲ. ಇದು ದೇವರ ಕೃಪೆ ಅಂತಲೇ ಹೇಳ್ಬೋದು. ಕೈ ಹಾಗೂ ನಾಮದ ಆಕಾರದಲ್ಲಿ ಈ ಹೆಜ್ಜೆಯನ್ನು ಗೂಡು ಈಗ ಎಲ್ಲರ ಗಮನ ಸೆಳೆಯುತ್ತಿದೆ. ಎಲ್ಲರೂ ಇದರ ಮುಂದೆ ನಿಂತು ವಿಡಿಯೋ ಫೋಟೋವನ್ನು ಕ್ಲಿಕ್ಕಿಸಿಕೊಳ್ಳುತ್ತಿದ್ದಾರೆ. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ವೈಕುಂಠ ಏಕಾದಶಿ ಪ್ರಯುಕ್ತ ಜಿಲ್ಲೆಯ ಬಹುತೇಕ ದೇವಾಲಯಗಳಲ್ಲಿ ಮುಂಜಾನೆಯಿಂದ ಹೋಮ ಹವನ ಅಭಿಷೇಕಾದಿ ಧಾರ್ಮಿಕ ಕಾರ್ಯಗಳು ಅರ್ಚಕ ಗಣದ ನೇತೃತ್ವದಲ್ಲಿ ನೆರವೇರಿದವು. ವೈಕುಂಠ ಏಕಾದಶಿ ಅಂಗವಾಗಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇಗುಲಗಳಲ್ಲಿ ಮೂಲ ವಿಗ್ರಹ ಮತ್ತು ಉತ್ಸವ ಮೂರ್ತಿಗಳಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ದರ್ಶನಕ್ಕೆ ಬಂದಿದ್ದ ಭಕ್ತಾದಿಗಳಿಗೆ ಭಗವಂತನ ದರ್ಶನ ಮಾಡಿಸುವ ಮೂಲಕ ತಿರುಪತಿ ಮಾದರಿಯಲ್ಲಿ ಲಾಡು ವಿತರಿಸಿದರು. ವೈಕುಂಠ ದ್ವಾರದ ಮೂಲಕ ಪ್ರವೇಶ ನೀಡಿದ್ದು ವಿಶೇಷವಾಗಿತ್ತು. ಚಿಕ್ಕಬಳ್ಳಾಪುರ ತಾಲೂಕಿನ ಗವಿಗಾನಹಳ್ಳಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಗೆ ಸುಪ್ರಭಾತ ಸೇವೆ, ವಿಷ್ಣು ಸಹಸ್ರನಾಮ, ಮೂಲಬಿಂಬಕ್ಕೆ ಪಂಚಗವ್ಯ ಸ್ನಪನ, ಸಪ್ತಕಳಶ ಸ್ನಪಲ, ವಿಶೇಷ ಅಲಂಕಾರ, ಪೂಲಂಗಿ ಸೇವೆ, ತೋಮಾಲ ಸೇವೆ, ವಿಶೇಷ ವೈಕುಂಠ ದ್ವಾರ ಆರಾಧನೆ, ಅಷ್ಟೋತ್ತರ, ಅಷ್ಟವಾದನ, ಮಹಾನೈವೇದ್ಯ, ಪಂಚಫಲಾಮೃತ ಅಭಿಷೇಕ, ಸುವರ್ಣ ಅಲಂಕಾರವನ್ನು ವೇದಬ್ರಹ್ಮ ರಾಘವೇಂದ್ರ ಶರ್ಮ, ಪ್ರಧಾನ ಅರ್ಚಕ ಲಕ್ಷ್ಮೀನಾರಾಯಣಾಚಾರ್, ವೇದಬ್ರಹ್ಮ ಕೇಶವಮೂರ್ತಿ, ಶ್ರೀನಿವಾಸ ಮೂರ್ತಿ, ದಿನೇಶ್ ನೇತೃತ್ವದಲ್ಲಿ ಏರ್ಪಡಿಸಲಾಗಿತ್ತು. ಕಳೆದ 40 ವರ್ಷಗಳಿಂದ ಈ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಶ್ರದ್ಧಾಭಕ್ತಿಯಿಂದ ನಡೆಸಿಕೊಂಡು ಬರಲಾಗ್ತಾ ಇದೆ. ಬರುವ ಭಕ್ತರಿಗೆ ತಿರುಪತಿ ಮಾದರಿಯಲ್ಲಿ ಲಾಡು ವಿತರಿಸುವ ವ್ಯವಸ್ಥೆಯನ್ನು ತಪ್ಪದೇ ಮಾಡುತ್ತಾ ಬರಲಾಗಿದೆ ಎನ್ನುವುದು ದೇವಾಲಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ನಾರಾಯಣ ಸ್ವಾಮಿ ಅವರ ಮಾತಾಗಿದೆ. ವರ್ಷ ವರ್ಷನೂ ಈಗ ಸುತ್ತಮುತ್ತ ಗ್ರಾಮಸ್ಥರಿಂದ ಭಕ್ತಾದಿಗಳಿಂದ ಈ ಗವಿಗಾನಹಳ್ಳಿ ವೆಂಕಟರಮಣ ಸ್ವಾಮಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ 96 ಇಲ್ಲಿ ಉದ್ಭವವಾಗಿರೋದ್ರಿಂದ ನಮಗೂ ಒಳ್ಳೆಯದಾಗಿದೆ. ಸುತ್ತಮುತ್ತ ಗ್ರಾಮಸ್ಥರು ಇಡೀ ಇದಕ್ಕೆ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಈ ಆಚರಣೆ ನಾವು ನಂಬ್ಕೊಂಡಿದ್ದೀವಿ. ಆದರೆ ವರ್ಷ ವರ್ಷ ಚೆನ್ನಾಗಿ ನಡೀತಾ ಇತ್ತು. ಈ ಸಲಿರೋಷ್ಟು ಈ ಕೊರೋನಾನಿಂದ ಅಷ್ಟು ಇದಾಗಿದೆ. ಭಕ್ತಾದಿಗಳು ಬರೋದಕ್ಕೂ ಲೀಡ್ರ್ ಇವರು ಕೆಲವರೆಲ್ಲ ಬರೋದಕ್ಕೂ ನಮ್ಮ ಬಾಗಲಕೋಟೆ ಈ ಸ್ವಾಮಿನವರು ನಿರ್ಮಲಾನ ಸ್ವಾಮಿ ಅವರು ಬರ್ತಾಯಿದ್ರು. ಈ ಕೊರೋನಾ ಇದರಿಂದ ಇದಾಯಿತು. ಮತ್ತು ಅಧ್ಯಕ್ಷರು ಬರ್ತಾ ಇವರು ಮಿನಿಸ್ಟ್ರು ಬರ್ತಾಯಿದ್ರು. ಮಿನಿಸ್ಟ್ರ್ 2 ಸಲ ಬಂದಿದ್ದರು. ಅವ್ರ ಅಪ್ರೂವ್ ಬಂದಿದ್ದನು ಗಂಜನ ನಾಗರಾಜಣ್ಣ ಅವರೆಲ್ಲ ಅದ್ದೂರಿಯಾಗಿ ನಡೀತಾ ಇತ್ತು. ಈ ವರ್ಷ ಈ ಕೊರೋನಾ ಇದರಿಂದ ಇದಾಗ್ತಾ ಇದೆ. ಅಷ್ಟು ಬಿಟ್ಟರೆ ಏನಿಲ್ಲ, ವಿಶೇಷವಾಗಿ ನಡೀತಾ ಇದೆ. ಅದನ್ನು ಈಗಲೂ ಸಿಂಪಲ್ಲಾಗಿ ನಾವು ಮಾಡ್ತಾ ಇದ್ದೀವಿ ಹೊರತು ಅದ್ದೂರಿಯ ಮಾಡೋಕ್ಕೆ ಗೌರ್ಮೆಂಟ್ ಇದರಿಂದ ನಾವು ಇದು ಮಾಡ್ಕೊಂಡಿದ್ದೀವಿ. ಬೆಳಗ್ಗೆಯಿಂದ ಎಷ್ಟು ಜನ ಬಂದಿದ್ದಾರಣ್ಣ ಪೂಜೆಗೆ? ಬೆಳಗ್ಗೆನಿಂದ ಒಂದು 500-600 ಜನ ಬಂದಿದ್ದಾರೆ. ಸಂಭ್ರಮಾಚರಣೆ ಯಾವ ಥರ ಮಾಡ್ತೀರಾ ದೇವಸ್ಥಾನದ ಸಂಭ್ರಮಾಚರಣೆ? ವೈಕುಂಠ ಏಕಾದಶಿ ಯಾವ ಥರ ಆಚರಣೆ ಮಾಡ್ತೀರಾ? ವೈಕುಂಠ ಏಕಾದಶಿ ಅಂತ ಅಂದ್ಬಿಟ್ಟು ನಡೀತಾ ಇತ್ತಲ್ಲ, ಲಾಡು ಮಾಡೋದು, ಭಕ್ತಾದಿಗಳನ್ನ ಕರೆಸ್ಕೊಳೋದು, ಹೇಳಿ ಇದು ಮಾಡಿಕೊಂಡು ನಾವು ನಡೆಸ್ಕೊಳತಾ ಇದ್ವಿ. ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಇಡೀ ಇದೇ ಬರ್ತಾಯಿದೆ, ನೋಡ್ತಾಯಿದೆ. ಅದು ನಟ್ಟಿನಲ್ಲಿ ಮಡಗಿದ್ದೀನಿ, ಇದು ಟ್ರಸ್ಟ್ ರಿಜಿಸ್ಟ್ರಿ ಮಾಡಿಸಿದ್ದೀನಿ. ಇಂದ ನಡ್ಕೊಂಡು ಹೋಗಬೇಕು, ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಈ ದೇವಸ್ಥಾನ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೀವಿ. ಲೋಪ ಕಾಣ್ತಿದೆ ದೇವಸ್ಥಾನದಲ್ಲಿ, ಏನು ಲೋಪ ಇದೆ ಅಂತ? ಲೋಪ ಏನಿಲ್ಲ ಸರ್. ಇದೊಂದು ಪವಿತ್ರ ಧಾರ್ಮಿಕ ಶ್ರೀಕ್ಷೇತ್ರವಾಗಿದ್ದು ಇಲ್ಲಿಗೆ ಬಂದು ಗರುಡ ದರ್ಶನ ಮಾಡಿ ಸೂರ್ಯನ ನೋಡಿದ್ರೆ ಇಷ್ಟಾರ್ಥಗಳು ಈಡೇರಲಿವೆ. ಮೂಲ ವಿಗ್ರಹದಲ್ಲಿ ಸ್ವಾಮಿಯ ತೇಜಸ್ಸು ತುಂಬಿದ್ದು ದರ್ಶನ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗಲಿದೆ ಎನ್ನುವುದು ಅರ್ಚಕ ವೇದಬ್ರಹ್ಮ ರಾಘವೇಂದ್ರ ಶರ್ಮ ಅವರ ಮಾತಾಗಿದೆ. ಇನ್ನು ಹಾಗೆ ಚಿಕ್ಕಬಳ್ಳಾಪುರ ನಗರದ ವಿವಿಧ ದೇವಾಲಯಗಳಲ್ಲಿ ವೈಕುಂಠ ಏಕಾದಶಿ ಪೂಜೆಯನ್ನು ಅದ್ದೂರಿಯಾಗಿ ಮಾಡಲಾಗಿದೆ. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ.
ಸಮಾಜ ಸೇವೆ ಮಾಡುವ ನೆಪದಲ್ಲಿ ಶಿಡ್ಲಘಟ್ಟಕ್ಕೆ ಬಂದಿರುವ ಎಬಿಡಿ ಗ್ರೂಪ್ಸ್ನ ಅಧ್ಯಕ್ಷ ಹಾಗೂ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಆಗಿರುವ ರಾಜೀವ್ ಗೌಡರ ಸುಳ್ಳು ಭರವಸೆಯ ಮಾತುಗಳಿಂದ ಮಹಿಳೆಯರು ಬೇಸತ್ತು ತಿರುಗಿ ಬಿದ್ದಿದ್ದಾರೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಕೇವಲ ಹಣವಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಧಿಮಾಕಿನಲ್ಲಿ ಜನರಿಗೆ ಸುಳ್ಳು ಭರವಸೆಗಳನ್ನ ಕೊಡುತ್ತಾ ಕ್ಷೇತ್ರದಲ್ಲಿ ರಾಜಕೀಯಕ್ಕೆ ಪ್ರವೇಶ ಮಾಡ್ತೀನಿ ಅಂತ ಹೇಳಿಕೊಂಡು ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳಿ ಬಂದಿರುವ ರಾಜೀವ್ ಗೌಡನ ಬಣ್ಣ ಬಣ್ಣದ ಮಾತುಗಳನ್ನ ಕೇಳಿ ಜನ ಬೇಸತ್ತು ಹೋಗಿದ್ದಾರೆ. ಓಂ ಶಕ್ತಿ ಮಾಲಾಧಾರಿಗಳನ್ನ ಉಚಿತವಾಗಿ ಊಟದ ಸಮೇತ ಬಸ್ಸಿನ ಮೂಲಕ ದೇವಸ್ಥಾನಕ್ಕೆ ಕಳಿಸ್ಕೊಡ್ತೀವಿ ಅಂತ ತಾಲೂಕಿನಾದ್ಯಂತ ಭರವಸೆ ನೀಡಿದ್ದ ರಾಜೀವ್ ಗೌಡ ಅವರು ಜನರಿಗೆ ಪ್ರತಿಕ್ರಿಯೆ ನೀಡದೆ ನಾಪತ್ತೆಯಾಗಿದ್ದಾರೆ. ಈಗ ಬಸ್ಸಿನ ವ್ಯವಸ್ಥೆ ಇಲ್ಲದೆ ಎಬಿಡಿ ಕಚೇರಿಯ ಮುಂದೆ ಗಲಾಟೆ ಮಾಡುತ್ತಿರುವ ಓಂ ಶಕ್ತಿ ಮಾಲಾಧಾರಿಗಳು ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಓಂ ಶಕ್ತಿ ಮಾಲಾಧಾರಿಗಳಿಗೆ ಭರವಸೆ ಕೊಟ್ಟು ಈಗ ಫೋನ್ ಸಿಗದೇ ಇರೋದ್ರಿಂದ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವ ಕಳಿಸ್ತೀನಿ ಅಂತ ಹೇಳಿದ್ರು? ಯಾವ ಕಳಿಸ್ತೀನಿ ಇವಾಗ ಏನ್ ಹೇಳ್ತಾ ಇದ್ರು ಅವರು? ರಾತ್ರಿ ಏನೋ ಪಾದಯಾತ್ರೆ ಮಾಡ್ಕೊಂಡ್ ಬಂದ್ರಂತೆ, ಅದಕ್ಕೇನೋ ಫೋನ್ಗಳು ಲಿಫ್ಟ್ ಮಾಡ್ತಾ ಇಲ್ಲ, ನೀವು ಹೋಗಿ ಅಲ್ಲಿ ಬಸ್ ಬುಕ್ ಮಾಡ್ರಿ ಅಂತೇಳಿ ಅವ್ರನ್ನ ಕಳಿಸಿದ್ದಾರೆ. ವಸಂತ ನಾಗರಾಜ್ ಅನ್ನೋರ್ನ ಅವ್ರು ಫೋನ್ಗಳು ಮಾಡ್ತಾ ಇದ್ದಾರೆ. ಅಮೌಂಟ್ ಕೊಟ್ರೆ ಅಲ್ವಾ ಅವರು ಬಸ್ಗಳು ಬುಕ್ ಮಾಡೋದಕ್ಕೆ? ಬೇರೆಯವ್ರಿಗೆ ಇನ್ನು ಎಬಿಡಿ ಸದಸ್ಯರು ಕರೆ ಮಾಡಿದ್ರೆ ಮಾಲಾಧಾರಿಗಳು ಎನ್ನದೇ ಏಕವಚನದಲ್ಲಿ ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಗಂಭೀರವಾಗಿ ಆರೋಪ ಮಾಡ್ತಾರೆ. ಇಂದು ದೇವಸ್ಥಾನದ ಪ್ರವೇಶ ಕೊನೆಗೊಳ್ಳಲಿದೆ. ಇಂದು ನಮಗೆ ಬಸ್ ವ್ಯವಸ್ಥೆ ಮಾಡಲಿಲ್ಲ ಅಂದರೆ ನಾವು ಧರಿಸಿರುವ ತೆಂಗಿನಕಾಯಿಯನ್ನ ಕಚೇರಿ ಮುಂದೆ ಹೊಡಿತೀವಿ. ಮಾಲಾಧಾರಿಗಳನ್ನು ಹಿಂಸಿಸುವುದು ಅಷ್ಟು ಸುಲಭ ಅಲ್ಲ. ನಮ್ಮ ಶಾಪ ಸುಮ್ಮನೆ ಬಿಡೋಲ್ಲ. ಅವರಿಗೆ ಯೋಗ್ಯತೆ ಇಲ್ಲ ಅಂದರೆ ಮೊದಲೇ ಹೇಳಿಬಿಡಬೇಕಾಗಿತ್ತು. ನಮ್ಮ ಕಷ್ಟ ನಾವು ಬೀಳ್ತಾ ಇದ್ದೀವಿ, ನಮಗೆ ಯಾಕೆ ಭರವಸೆಯನ್ನು ಕೊಟ್ಟು ಈಗ ನಾಪತ್ತೆಯಾಗಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಹೆಚ್ಚಳ ಹಿನ್ನೆಲೆ ಜನರ ಆರೋಗ್ಯ ದೃಷ್ಟಿಯಿಂದ ಮೇಕೆದಾಟು ಯೋಜನೆ ಪಾದಯಾತ್ರೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದೇವೆ. ಕೊರೋನಾ ಮುಗಿದ ಬಳಿಕ ಮತ್ತೆ ಪಾದಯಾತ್ರೆ ಆರಂಭಿಸಲಾಗುವುದು ಎಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ರಾಮನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು. ಜನರಿಗೆ ತೊಂದರೆ ಆಗಬಾರದು ಎಂಬುದು ನಮ್ಮ ಉದ್ದೇಶದಿಂದ ಜನರ ಆರೋಗ್ಯ ದೃಷ್ಟಿಯಿಂದ ಪಾದಯಾತ್ರೆ ಇಂದಿನಿಂದ ತಾತ್ಕಾಲಿಕವಾಗಿ ಮೊಟಕುಗೊಳಿಸುತ್ತಿದ್ದೇವೆ. ಕೊರೋನಾ ಕಡಿಮೆಯಾದ ಬಳಿಕ ಮತ್ತೆ ರಾಮನಗರದಲ್ಲೇ ಪಾದಯಾತ್ರೆ ಮಾಡುತ್ತೇವೆ. ಕಾರ್ಯಕರ್ತರು ಉತ್ಸಾಹ ಕಳೆದುಕೊಳ್ಳುವುದು ಬೇಡ, ಮುಂದೆಯೂ ಇದೇ ಉತ್ಸಾಹದಲ್ಲಿ ಪಾದಯಾತ್ರೆ ಮಾಡೋಣ ಎಂದರು. ರಾಮನಗರದಿಂದ ನಮ್ಮ ಪಾದಯಾತ್ರೆ ಪ್ರಾರಂಭ ಆಗಬೇಕಾಗಿತ್ತು. ಬೆಳಿಗ್ಗೆ ನಿನ್ನೆ ಎಷ್ಟು ಜನರಿಗೆ ಈ ರೋಗ ತಗಲಿದೆ ಅಂತಕ್ಕಂಥ ನೋಡಿದಾಗ ಸುಮಾರು 15,000 ಹೆಚ್ಚು ಜನರಿಗೆ ಸಾಂಕ್ರಾಮಿಕ ರೋಗ ತಟ್ಟಿದೆ. ನಮ್ಮದು ಒಂದು ರಾಜಕೀಯ ಪಕ್ಷ, ಕಾಂಗ್ರೆಸ್ ಪಕ್ಷ ಬಹಳ ಹಳೆಯ ರಾಜಕೀಯ ಪಕ್ಷ, ಬಹಳ ವರ್ಷಗಳ ಕಾಲ ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಅಧಿಕಾರ ಮಾಡಿರ್ತಕ್ಕಂಥ ಪಕ್ಷ. ಹೋರಾಟದಿಂದ ನಾವು ಮುಂದೆ ಸರಿಯುವ ಪ್ರಶ್ನೆ ಇಲ್ಲ. ಪಾದಯಾತ್ರೆ ಮತ್ತೆ ಮಾಡೇ ಮಾಡುತ್ತೇವೆ. ಪಾದಯಾತ್ರೆ ಎಲ್ಲಿ ನಿಂತಿದೆ ಅಲ್ಲಿಂದಲೇ ಶುರು ಮಾಡುತ್ತೇವೆ. ಪಾದಯಾತ್ರೆ ಎಲ್ಲಿ ಅಂತ್ಯಗೊಳಿಸಬೇಕೋ ಅಲ್ಲಿ ಅಂತ್ಯಗೊಳ್ಳಬೇಕು, ಎಲ್ಲರೂ ಒಟ್ಟಾಗಿ ನಿರ್ಧಾರ ತೆಗೆದುಕೊಂಡಿದ್ದೇವೆ ಎಂದರು. ಇನ್ನು ಗೃಹ ಸಚಿವರ ಕ್ಷೇತ್ರದಲ್ಲೇ ಜಾತ್ರೆ ನಡೆಯಿತು. ರೇಣುಕಾಚಾರ್ಯ ಜಾತ್ರೆ ಮಾಡಿದರು, ಆದರೆ ಅವರ ವಿರುದ್ಧ ಯಾವುದೇ ಕ್ರಮ ಇಲ್ಲ, ಯಾರ ಮೇಲೂ ಕೇಸ್ ಹಾಕಿಲ್ಲ. ಆದರೆ ಕಾಂಗ್ರೆಸ್ ಪಾದಯಾತ್ರೆ ತಡೆಯುವ ಉದ್ದೇಶ ಸರ್ಕಾರಕ್ಕೆ ಇತ್ತು ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಈ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇವತ್ತು ಈ ರೋಗ ಮೂರನೇ ಅಲೆ ಪ್ರಾರಂಭ ಆಗಿದ್ರೆ ಅದು ವೇಗವಾಗಿ ಹರಡ್ತಾ ಇದ್ರೆ ಇದಕ್ಕೆ ಮೇಯರ್ವಾಗಿ ಹೇಳ್ತೀನಿ ನಾನು, ಕಾಂಗ್ರೆಸ್ನವ್ರ ಕಾರಣ ಅಲ್ಲ, ಇದಕ್ಕೆ ಬಿಜೆಪಿಯವರೇ ಕಾರಣ. ಇದಾದ್ಮೇಲೂ ಕೂಡ ಮೂರನೇ ಅಲೆ ಪ್ರಾರಂಭ ಆದ್ಮೇಲೂ ಕೂಡ
ಮುಖ್ಯಮಂತ್ರಿಗಳು ಯಾವ ಸಭೆ ಮಾಡೋದು ನಿಲ್ಲಿಸಲಿಲ್ಲ. ನಿಮಗೆಲ್ಲ ಗೊತ್ತಿರಬೇಕು, 6ನೇ ತಾರೀಕು. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತನಾಡಿ, ಈ ಪಾದಯಾತ್ರೆ ಅಂತ್ಯ ಅಲ್ಲ, ಇದು ತಾತ್ಕಾಲಿಕ ತಡೆಯಷ್ಟೇ. ನಮಗೆ ಜನರ ಹಿತದೃಷ್ಟಿಯಿಂದ ಪಾದಯಾತ್ರೆಯನ್ನ ಹಿಂದಕ್ಕೆ ತೆಗೆದುಕೊಂಡಿದ್ದೇವೆ. ಕಾಂಗ್ರೆಸ್ ಪಕ್ಷಕ್ಕೆ ಮೊದಲು ಜನರ ಆರೋಗ್ಯ ಮುಖ್ಯ. ಅದರಿಂದಲೇ ಮೊದಲು ಹಾಗೂ ಎರಡನೇ ಅಲೆಯಲ್ಲಿ ಬಿಜೆಪಿ ಪಕ್ಷಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಜನರಿಗೆ ಸಹಾಯ ಮಾಡಿದೆ. ಇಡೀ ರಾಜ್ಯದ ಉದ್ದಕ್ಕೂ ಕೂಡ ಕಾಂಗ್ರೆಸ್ ಈ ಕೋವಿಡ್ ಸಂದರ್ಭದಲ್ಲಿ ನಾವು ಸಹಾಯ ಮಾಡಿದ್ದೀವಿ. ನೀವು ಜನರಿಂದ ಜನ ನಿಂತ್ಕೊಂಡವರು, ನಾವು ನಿಂತಿದ್ದೇವೆ. ಬೆಲೆನ ನಿಯಂತ್ರಣ ತಂದಿದ್ದೀವಿ, ತರಕಾರಿಯನ್ನ ಹಂಚಿದ್ದೀವಿ, ಹಣ್ಣು ಹಂಚಿದ್ದೀವಿ, ಊಟ ಹಂಚಿದ್ದೀವಿ, ಫುಟ್ಕಿಟ್ ಹಂಚಿದ್ದೀವಿ, ಔಷಧಿ ಹಂಚಿದ್ದೀವಿ, 1,000 ಆಂಬುಲೆನ್ಸ್ ಗಳಿಟ್ಟಿದ್ದೀವಿ. ಬರೀ ಬೆಂಗಳೂರು ನಗರದಲ್ಲೇ 180 ಇತ್ತು, ಇಡೀ ರಾಜ್ಯದಲ್ಲಿ 1,041 ಆಂಬುಲೆನ್ಸ್ ನ ನಾವು ಕಾದಿಟ್ಟು ಜನ ಸೇವನ ಮಾಡಿದ್ದೀವಿ. ಎಡ ಓಡಾಕಿದೀವಿ. ನಮ್ಮ ಮೈನಾರಿಟೀಸ್ ಬಾಂಧವರು ಇದ್ರಲ್ಲ, ಯಾರು ಹೋಗ್ಲಿಲ್ಲ, ಎಲ್ಲ ಪ್ರತಿಯೊಂದು ಊರಿನಲ್ಲೂ ಬಂದು ಅವರು ಬಂದು ಎಡನ ಒತ್ತು ಸಂಸ್ಕಾರನ ಮಾಡಿದ್ದಾರೆ. ಇದು ನಮ್ಮ ಕಾಂಗ್ರೆಸ್ ಇತಿಹಾಸ. ನಾವೆಲ್ಲ ಧರ್ಮನ ಒಟ್ಟಿಗೆ ತೆಗೆದುಕೊಂಡು ಬಂತ ಕೆಲಸ ಎಲ್ಲ ಕಷ್ಟ ಕಾಲದಲ್ಲೂ ನಾವು ಮಾಡಿದ್ವಿ. ಮುಂದಕ್ಕೆ ನಾವು ಮುಂದುವರಿಸ್ತೀವಿ. ವಿ ವಿಲ್ ಸ್ಟಾಪ್, ವಿ ವಿಲ್ ಕಂಟಿನ್ಯೂ. ನಾವೇನು ಬಿಜೆಪಿಗೆ ಹೆದರಿಕೊಂಡು ಪಾದಯಾತ್ರೆ ಹಿಂದಕ್ಕೆ ತೆಗೆದುಕೊಂಡಿಲ್ಲ. ಕೊರೋನಾ ಸಂಖ್ಯೆ ಇಳಿಮುಖ ಆಗುತ್ತಿದ್ದಂತೆ ಇಲ್ಲಿಂದಲೇ ಅಂದ್ರೆ ರಾಮನಗರದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ನಡೆಸಲಾಗುವುದು. ಇದು ಅಂತ್ಯವಲ್ಲ, ಕೇವಲ ತಾತ್ಕಾಲಿಕ ಅಷ್ಟೇ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಿಳಿಸಿದರು. ಗುರುಮೂರ್ತಿ, ಅಮೋಕ್ ಟಿವಿ, ರಾಮನಗರ. ಪಾವಗಡ ಪಟ್ಟಣದ ವಿವಿಧ ದೇವಸ್ಥಾನಗಳಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು. ಪಾವಗಡ ಪಟ್ಟಣದ ವಾಸವಿ ಸಂಸ್ಥೆ ವತಿಯಿಂದ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ವಿಶೇಷ ಪೂಜೆ ಅಲಂಕಾರಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಸ್ಥಾನದಲ್ಲಿ ಬೆಳಗ್ಗೆ 5 ಗಂಟೆಯಿಂದ ವಿಶೇಷ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಭಕ್ತಾದಿಗಳು ಬಂದು ಪೂಜೆ ಸಲ್ಲಿಸುತ್ತಿರುವುದು ಕಂಡುಬಂತು. ಪುರಾತನ ಕಾಲದ ದೇವಸ್ಥಾನ ಆದಂತಹ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಕಳೆದ ಹಲವು ವರ್ಷಗಳಿಂದ ಪೂರ್ವಜರು ನಡೆದುಕೊಳ್ಳುತ್ತಿರುವ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಿ ಭಕ್ತರು ಮಾಡುತ್ತಿರುವ ದೃಶ್ಯಗಳು ಕಂಡುಬಂತು. ವೈಕುಂಠ ದ್ವಾರ ಅಂತ ಹೇಳ್ತಾರಲ್ಲ, ಅದ್ರ ಮುಖಾಂತರ ಭಕ್ತಾದಿಗಳು ದಾಟ್ಕೊಂಡು ಬಂದ್ರೆ ಅವರ ಪಾಪಗಳೆಲ್ಲ ಕಳೆದು ಒಂದು ಪುಣ್ಯ ಫಲ ಸಿಗುತ್ತೆ ಅಂತೇಳಿ ವಾಡಿಕೆ ಇದೆ. ಅದ್ರ ಪ್ರಕಾರ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಉತ್ತರ ದ್ವಾರದ ಮುಖಾಂತರ ಅಲಂಕಾರ ಮಾಡಿ ಸ್ವಾಮಿಯ ಕೆಳಗಡೆಯಿಂದ ನಾನು ದ್ವಾರವನ್ನು ದಾಟ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಹಾಗೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಸುಮಾರು ಈ ವರ್ಷ ಒಂದು 4,000 ಲಾಡುವನ್ನು ಮಾಡಿ ಹಂಚ್ತಾ ಇದ್ದೀವಿ. ಪ್ರತಿ ವರ್ಷವೂ ಇದು ಸುಮಾರು 8 ವರ್ಷದಿಂದ ನಾವು ಈ ಲಾಡು ವಿತರಣೆ ಮಾಡ್ತಾ ಈ ಒಂದು ಕೈಂಕರ್ಯಗಳನ್ನು ನಡೆಸ್ಕೊಂಡು ತಾಲೂಕು ಹಾಗೂ ಮತ್ತು ನಗರ ಬ್ರಾಹ್ಮಣ ಸಭಾ ಸಹಯೋಗದೊಂದಿಗೆ ನಾವು ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಂದುವರೆದ ಭಾಗವಾಗಿ ಮುಜರಾಯಿ ದೇವಸ್ಥಾನದಿಂದ ಏನಾದರೂ ನಮಗೆ ಒಂದು ಟ್ರಸ್ಟ್ ಅಂತ ಮಾಡಿಕೊಂಡು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದಕ್ಕೇನಾದರೂ ಹ್ಯಾಂಡ್ ಓವರ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಮೊದಲಿನ ವೈಭವದೊಂದಿಗೆ ಮತ್ತೆ ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಒಂದು ಸಂಕಲ್ಪವನ್ನು ನಾವು ಮಾಡ್ಕೊಂಡಿದ್ದೀವಿ. ಪಟ್ಟಣದ 13ನೇ ವಾರ್ಡಿನ ಭಜಂತ್ರಿ ಬೀದಿಯಲ್ಲಿರುವಂತಹ ಪುರಾತನ ಕಾಲದ ಈಶ್ವರ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಪೂಜೆ ಹಾಗೂ ವಿಶೇಷ ಅಲಂಕಾರಗಳಿಂದ ಸಾವಿರಾರು ಭಕ್ತರು ಬಂದು ಪೂಜೆ ಸಲ್ಲಿಸಿದರು. ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಲಾಡು ಪ್ರಸಾದ ವಿನಿಮಯ ಮಾಡಲಾಗುತ್ತಿತ್ತು. ವೈಕುಂಠ ಏಕಾದಶಿ ಪ್ರಯುಕ್ತ ಉತ್ತರ ದ್ವಾರದಲ್ಲಿ ದೇವರ ಕೆಳಗೆ ಹೋದ್ರೆ ಪುಣ್ಯ ಅಂತ ಹೇಳಿ ಪುರಾಣದಲ್ಲಿ ಈ ದಿನ ಬೆಳಗ್ಗೆ 5 ಗಂಟೆಯಿಂದ ವಿಜೃಂಭಣೆಯಾಗಿ ಶ್ರೀರಾಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ಬಹಳ ಜನ ಎಲ್ಲರಿಗೂ ಈ ಹಬ್ಬದ ಶುಭಾಶಯಗಳನ್ನು. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ಚಿಂತಾಮಣಿ ನಗರ ಠಾಣೆ ಪೊಲೀಸರು 3 ಜನ ಆರೋಪಿಗಳನ್ನು ಬಂಧಿಸಿ ಅವರಿಂದ 3 ಲಕ್ಷ ಬೆಲೆ ಬಾಳುವ 8 ಕೆಜಿ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ಈ ಕುರಿತಾದ ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಇಲ್ಲಿನ ಚೇಳೂರು ರಸ್ತೆಯಲ್ಲಿರುವ ವಿಕ್ರಮ್ ಕಾಲೇಜಿನ ಮುಂಭಾಗದಲ್ಲಿ 3 ಜನರು ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ಎಸ್ಪಿ ಕೌಶಲ್ ಚೌಕ್ಸೆ ಹಾಗೂ ನಗರ ಠಾಣೆಯ ಇನ್ಸ್ಪೆಕ್ಟರ್ ರಂಗಶಾಮಯ್ಯ ಮಾರ್ಗದರ್ಶನದಂತೆ ಸಬ್ ಇನ್ಸ್ಪೆಕ್ಟರ್ ನಾಗೇಂದ್ರ ಪ್ರಸಾದ್ ನೇತೃತ್ವದಲ್ಲಿ ತಂಡ ಆರೋಪಿಗಳ ಮೇಲೆ ದಾಳಿ ನಡೆಸಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಪೊಲೀಸ್ ಪ್ರಕಟಣೆಯಲ್ಲಿ ತಿಳಿಸಿದೆ.
ಇನ್ನು ಪೊಲೀಸರ ತಂಡವು ವಿಕ್ರಮ್ ಕಾಲೇಜಿನ ಮುಂಭಾಗದ ರಸ್ತೆಯ ಬಳಿಗೆ ಹೋಗುವಷ್ಟರಲ್ಲಿ ಆರೋಪಿಗಳು ಜೀಪನ್ನು ಕಂಡು ಪ್ಲಾಸ್ಟಿಕ್ ಚೀಲದೊಂದಿಗೆ ಪರಾರಿಯಾಗಲು ಓಟಾಕಿತ್ತರು. ಪೊಲೀಸರು ಅವರನ್ನ ಬೆನ್ನಟ್ಟಿ ಹಿಡಿದು ಚೀಲವನ್ನು ಪರಿಶೀಲಿಸಿದರು. ಇನ್ನು ಚೀಲದಲ್ಲಿ 4 ಪ್ಯಾಕೆಟ್ಗಳಲ್ಲಿ 3 ಲಕ್ಷ ರೂಪಾಯಿ ಬೆಲೆ ಬಾಳುವ 8 ಕೆಜಿಯಷ್ಟು ಗಾಂಜಾ ಪತ್ತೆಯಾಗಿದೆ. ಆರೋಪಿಗಳನ್ನ ವಿಚಾರಣೆ ನಡೆಸಿದಾಗ ಅನಂತಪುರ ಜಿಲ್ಲೆ ಧರ್ಮವರ ಮಂಡಲಂ ಕೊಟ್ಟೂರು ಗ್ರಾಮದ ಗೋವಿಂದರಾಜು, ಶಿಡ್ಲಘಟ್ಟ ರಹಮತ್ ನಗರದ ರೇಷ್ಮೆ ಕೂಲಿ ಕೆಲಸಗಾರ ಅಮೀರ್ ಜಾನ್, ದೇವನಹಳ್ಳಿ ತಾಲೂಕಿನ ವಿಜಯಪುರ ಟೌನ್ ಮನ್ಸೂರ್ ಎಂದು ಮಾಹಿತಿ ನೀಡಿದ್ದಾರೆ. ಇನ್ನು ಪೊಲೀಸ್ ತಂಡದಲ್ಲಿ ವಿಶ್ವನಾಥ್, ಚಂದ್ರಶೇಖರ್, ಕೃಷ್ಣಮೂರ್ತಿ, ಪವನ್ ಕುಮಾರ್ ಇತರರು ಭಾಗವಹಿಸಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಭಾರತೀಯ ಕಿಸಾನ್ ಸಂಘ ತಿಪಟೂರು ವತಿಯಿಂದ ತಿಪಟೂರು ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ನಗರದ ಮಿನಿ ವಿಧಾನಸೌಧದ ಮುಂಭಾಗ ಪ್ರತಿಭಟನೆ ನಡೆಸಿದಾಗ ಭಾರತೀಯ ಕಿಸಾನ್ ಸಂಘದ ಕಾರ್ಯಕರ್ತರು ಸರ್ಕಾರ ಕೇವಲ ಕನಿಷ್ಠ ಬೆಂಬಲ ಬೆಲೆಯನ್ನ ಘೋಷಿಸಿದರೆ ಸಾಲದು, ರೈತರಿಗೆ ಉತ್ಪಾದನಾ ವೆಚ್ಚದ ಆಧಾರದ ಮೇಲೆ ಲಾಭದಾಯಕ ಬೆಲೆಯನ್ನ ಘೋಷಣೆ ಮಾಡಬೇಕೆಂದು ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ತಿಪಟೂರು ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಬಿಳಿಗೆರೆ ಪಾಳ್ಯ ಒತ್ತಾಯಿಸಿದರು. ಮನವಿ ಸಲ್ಲಿಸಿ ಮಾತನಾಡಿದ ಅವರು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಉತ್ಪಾದಕರು ತಾವು ಉತ್ಪಾದಿಸಿದ ಉತ್ಪನ್ನಗಳಿಗೆ ತಾವೇ ದರ ನಿಗದಿಪಡಿಸುತ್ತಾರೆ, ಆದರೆ ರೈತನಿಗೆ ಮಾತ್ರ ಇದು ಸಾಧ್ಯವಾಗುತ್ತಿಲ್ಲ. ನಮ್ಮ ಈ ಒಂದು ಮನವಿ ಕೊಡೋದೇನಂದ್ರೆ, ಈ ಕೇಂದ್ರ ಸರ್ಕಾರ ಕೊಬ್ಬರಿಗೆ ಬೆಂಬಲ ಬೆಲೆ 11,000 ಘೋಷಣೆ ಮಾಡಿದೆ, ಆದರೆ ಅದು ಕನಿಷ್ಠ ಬೆಂಬಲ ಬೆಲೆ. ನಾವು ಮಾಡಿರ್ತಕ್ಕಂಥ ಖರ್ಚು ವೆಚ್ಚವನ್ನು ನೋಡಿಕೊಂಡು ಅದು ನಮಗೆ ಒಂದು 15,000-16,000 ಅಥವಾ 20,000 ಹತ್ರ ನಮಗೆ ಒಂದು ಬೆಂಬಲ ಬೆಲೆಯನ್ನು ಅವರು ಘೋಷಣೆ ಮಾಡಬೇಕು. ಅದೇ ರೀತಿ ಹಾಲಿಗೆ ಇವತ್ತು 20 ರೂಪಾಯಿ 21 ರೂಪಾಯಿ ಲೀಟ್ರಿಗಿದೆ, ಅದನ್ನು ದಯವಿಟ್ಟು ನಮ್ಮ ಖರ್ಚನ್ನು ಅದನ್ನು ಗಮನಿಸಿ ಅದಕ್ಕೂ ಒಂದು ಹಾಲಿನ ದರವನ್ನು ಒಂದು 50 ರೂಪಾಯಿಗಾಗಲಿ ಮೀಸಲು ಮಾಡಬೇಕು. ಇದೇ ರೀತಿ ಯಾವುದೇ ಬೆಳೆಗಳು ಬೆಳೆದ್ರೂ ಇವತ್ತು ರೈತನಿಗೆ ಖರ್ಚು ಅಧಿಕವಾಗಿ ಬರ್ತಿದೆ. ಆ ಒಂದು ಯಾವುದೇ ಒಂದು ಬೆಳೆಗೂ ಇವತ್ತು ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿದರೆ ಬಿಟ್ಟರೆ ಅದನ್ನು ಕರೆಕ್ಟು ಅದನ್ನು ಗಣನೆಗೆ ತಗೊಂಡು ಆ ಖರ್ಚು ವೆಚ್ಚಗಳನ್ನೆಲ್ಲ ನಿಭಾಯಿಸಿ ಆ ಒಂದು ಬೆಲೆಯನ್ನು ಇವತ್ತಿನವರೆಗೂ ಯಾವುದೇ ಬೆಳೆಗೂ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಆಮೇಲೆ ಈ ನಮ್ಮದು ಕೃಷಿ ಆಧಾರಿತ ಗೋ ಆಧಾರಿತ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಜಿಲ್ಲಾ ಸಹ ಕಾರ್ಯದರ್ಶಿ ಮನೋಹರ್ ರಂಗಾಪುರ ಮಾತನಾಡಿ, ತಾಲೂಕು ಕಚೇರಿಗಳಲ್ಲಿ ಪಹಣ ಖಾತೆ ಬದಲಾವಣೆ ಮತ್ತು ಅಳತೆ ಭೂ ಮಾಪನ ಇಲಾಖೆಯಲ್ಲಿ ನಕ್ಷೆಯಲ್ಲಿನ ಲೋಪದೋಷಗಳನ್ನು ಸರಿಪಡಿಸುವ ಬಗ್ಗೆ ಆಗುತ್ತಿರುವ ವಿಳಂಬವನ್ನು ತಪ್ಪಿಸುವ ಸಲುವಾಗಿ ಪ್ರತಿ ಗ್ರಾಮಗಳಲ್ಲಿ ರೈತ ಕಂದಾಯ ಅದಾಲತ್ಗಳನ್ನು ನಡೆಸುವಂತೆ ಸರ್ಕಾರ ಆದೇಶ ಹೊರಡಿಸಬೇಕು ಎಂದರು. ರೈತರ ಗಂಡು ಮಕ್ಕಳನ್ನು ಮದುವೆ, ಹೆಣ್ಣು ಮಕ್ಕಳಿಗೆ ಸರ್ಕಾರದಿಂದ ಒಂದು ನೂತನ ಯೋಜನೆ ರೂಪಿಸಿಕೊಳ್ಬೇಕು. ಉದಾಹರಣೆಗೆ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿದರೆ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಅಂತೇಳಿ ಬಾಂಡ್ ಮಾಡಿದರೆ ಆ ರೀತಿಯ ಯೋಜನೆಯನ್ನು ರೈತರ ಗಂಡು ಮಕ್ಕಳಿಗೆ ಮಾಡಿಕೊಡ್ಬೇಕು. ಪ್ರಕೃತಿ ವಿಕೋಪಗಳಿಂದ ಕೃಷಿ ಬೆಳೆಗಳು 1/3 ಭಾಗ ಕಡಿಮೆ ಹಾನಿ ಒಳಗೆ ಪರಿಹಾರ ನೀಡಲು ಅವಕಾಶ ಕಾನೂನು ತಿದ್ದುಪಡಿ ತರಬೇಕು. 1/3 ಭಾಗ ಹಾನಿಯಾದರೆ ಮಾತ್ರ ತಿದ್ದುಪಡಿ ಪರಿಹಾರ ಕೊಡಲಿಕ್ಕೆ ಅವಕಾಶ ಇದೆ. ಅದು ತಿದ್ದುಪಡಿ ಮಾಡಿ ಎಷ್ಟು ಹಾನಿ ಆಗಿರುತ್ತೆ ಅಷ್ಟಕ್ಕೆ ತಿದ್ದುಪಡಿ ಹಾನಿ ಪರಿಹಾರ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಬೇಕು. ಮತ್ತು ಸಾವಯವ ಕೃಷಿ ಮತ್ತು ಗೋವಾಧಾರಿತ ಕೃಷಿ ಮಾಡುವ ಸಹಾಯಧನವನ್ನು 25,000 ರೂಪಾಯಿ ಪ್ರತಿ ಎಕರೆಗೆ ನೀಡಬೇಕು ಅಂತೇಳಿ ಮೂಲಕ ಸಾವಯವ ಕೃಷಿಗೆ ಒತ್ತು ನೀಡಬೇಕು. ಏಕೆಂದರೆ ರಾಸಾಯನಿಕ ಕೃಷಿ ಮಾಡೋದ್ರಿಂದ ಕೃಷಿಯ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ದರಿಂದ ರಾಸಾಯನಿಕ ಸಾವಯವ ಕೃಷಿಯನ್ನು ಮಾಡಬೇಕು ಅಂತೇಳಿ ಹೆಚ್ಚಿನ ಪ್ರೋತ್ಸಾಹ ಮಾಡಬೇಕು. ಮತ್ತು ತಾಲೂಕು ಕಚೇರಿಗಳಲ್ಲಿ ಪಹಣಿ ಖಾತೆ ಬದಲಾವಣೆ ಬಗ್ಗೆ ಮತ್ತು ಅಳತೆ ಭೂಮಾಪನ ಇಲಾಖೆ ನಕ್ಷೆ ಲೋಪದೋಷಗಳನ್ನು ಸರಿಪಡಿಸಿ ಈ ಖಾತೆ ಮಾಡಿಸ್ಕೊಳಕ್ಕೆ ಹೋದರೆ ಪಹಣಿ ಮಾಡಿಸ್ಕೊಂಡು ತುಂಬ ದಿವಸ ಎಳಿತಾ ಇದ್ದಾರೆ. ಅದನ್ನು ತಪ್ಪಿಸ್ಬೇಕು. ಮತ್ತು ಕಂದಾಯ ಅದಾಲತ್ಗಳನ್ನ ಎಲ್ಲ ಹೋಗ್ಲಿಕ್ಕೆಯಿಂದ ಮತ್ತು ಪಂಚಾಯಿತಿ ಮಟ್ಟಿಗೆ ಇಳಿಸಿ ಅಲ್ಲೆಲ್ಲರಿಗೂ ಅನುಕೂಲ ಆಗುತ್ತೆ ಮಾಡಬೇಕು. ಮತ್ತು ದೇಶೀ ತಳಿ ಹಸುಗಳನ್ನು ಸಾಕುವವರಿಗೆ ಅವರಿಗೆ ಸಹಾಯಧನ ಮತ್ತು ಗೋಹತ್ಯೆ ನಿಷೇಧವನ್ನು ಕಠಿಣವಾಗಿ ತರಬೇಕು ಅಂತೇಳಿ ಈ ಮೇಲ್ಕಂಡ ಎಲ್ಲ ಅಂಶಗಳನ್ನ ಸರ್ಕಾರಗಳು ಪರಿಗಣನೆ ಮಾಡಿ ರೈತರಿಗೆ ಲಾಭದಾಯಕ ಬೆಲೆ ಕೊಡಬೇಕು, ಬೆಂಬಲ ಬೆಲೆ ಬೇಡ ನಮಗೆ ಅಂತೇಳಿ ಈ ಮೂಲಕ ಮನವಿ ಸಲ್ಲಿಸಿದ್ವಿ. ಈ ಇದನ್ನು ಸರ್ಕಾರ ಪರಿಗಣನೆ ತಗೊಂಡು ರೈತರ ಸಂಕಷ್ಟಗಳಿಗೆ ಪರಿಹಾರ ನೀಡಬೇಕು ಅಂತೇಳಿ ಈ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ. ಮತ್ತಿಹಳ್ಳಿ ಗ್ರಾಮ ಘಟಕದ ಅಧ್ಯಕ್ಷ ಶಿವಾನಂದ ಸ್ವಾಮಿ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಹೈನುಗಾರಿಕೆಯನ್ನು ಉತ್ತಮಗೊಳಿಸಲು ಸಾಕಷ್ಟು ತೊಂದರೆ ಸವಾಲುಗಳು ಎದುರಾಗುತ್ತಿದ್ದು ದೇಶೀ ತಳಿಯ ಹಸುಗಳನ್ನು ಸಾಕುವವರಿಗೆ ಸಹಾಯಧನವನ್ನು ನೀಡಬೇಕು, ಜೊತೆಯಲ್ಲಿ ರೈತನಿಗೆ ಪ್ರತಿ ಲೀಟರ್ ಹಾಲಿಗೆ ಕನಿಷ್ಠ 50 ರೂ ನಿಗದಿಪಡಿಸಬೇಕು ಎಂದರು. ಲಾಭದಾಯಕ ಬೆಲೆ ನೀಡಬೇಕು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅಂತೇಳಿ ಒಂದು ಮನವಿಯನ್ನು ನೀಡಲಿಕ್ಕೆ ಇಲ್ಲಿಗೆ ಬಂದಿದ್ವಿ. ಅಂದರೆ ಈಗ ಭಾರತಕ್ಕೆ ಸ್ವತಂತ್ರ ಬಂದು 75 ವರ್ಷ ಆಯಿತು. 75 ವರ್ಷದಿಂದ ನಾವು ರೈತರ ಸಮಸ್ಯೆಗಳನ್ನ ನಾವು ಕೇಳ್ತಲೇ ಇದ್ದೀವಿ, ಯಾರೂ ಪರಿಹಾರ ಮಾಡಲಿಕ್ಕೆ ಆಗ್ತಿಲ್ಲ.
ಅದಕ್ಕೆ ಕೆಲವು ಕಾರಣಗಳಿದ್ದಾವೆ, ಅದು ಪ್ರಕೃತಿ ಕಾರಣ ಇರ್ಬೋದು, ಇನ್ನೊಂದು ಬೇರೆ ಬೇರೆ ಕಾರಣಗಳಿದ್ದಾವೆ. ಆದರೆ ಒಂದಂತ ನಮ್ಮ ನಾಡುವಂಥ ಸರ್ಕಾರಗಳು ಬಂದಾಗ ರೈತರ ಕಲ್ಯಾಣ ಯೋಜನೆಗಳು ತುಂಬ ಮಾಡಿದ್ದಾರೆ, ಆದರೆ ಯಾವ ಸಮರ್ಪಕವಾಗಿ ತಲುಪ್ತಾ ಇಲ್ಲ, ಅದು ತುಂಬ ಸಮಸ್ಯೆ ಆಗ್ತಾ ಇದೆ. ಈಗ ನಾವು 1990ರ ದಶಕದಿಂದ ಇತ್ತಲಾಗಿ ಏನು ಕೃಷಿ ಕ್ರಾಂತಿ ಆಯಿತು, ಹಸಿರೀಕರಣ ಎಲ್ಲ ಆದಮೇಲೆ ನಮಗೇನಾಗ್ತಾಯಿದೆ, ಕ್ರಾಂತಿ ಆಗ್ತಾಯಿದೆ. ಅವತ್ತು ಬಚ್ಚತ್ರ 3.5-4 ಲಕ್ಷ ರೈತರು ಆತ್ಮಹತ್ಯೆ ದಾರಿಯನ್ನು ಹಿಡಿದಿದ್ದಾರೆ. ಯಾಕೆ ಅಂದರೆ ಅವರು ಬೆಳೆದಂಥ ಬೆಳಿಗ್ಗೆ ಕನಿಷ್ಠ ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ಮತ್ತು ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳ್ತಾರೆ, ಆದರೆ ಬೆಂಬಲ ಬೆಲೆ ಯಾವುದಕ್ಕೆ, ಅವರು ಉತ್ಪಾದನೆ ಮಾಡೋದಕ್ಕಿಂತ ಖರ್ಚು ಜಾಸ್ತಿ ಇರುತ್ತೆ. ಈ ಸಂದರ್ಭದಲ್ಲಿ ತಾಲೂಕು ಸಂಚಾಲಕ ರವಿ ಜಕ್ಕನಹಳ್ಳಿ, ಹೊಗನಘಟ್ಟ ಗ್ರಾಮ ಘಟಕದ ಅಧ್ಯಕ್ಷ ಬೈರೇಶ್ ರಾವ್ ಸಂತೋಷ್, ಮತ್ತಿಹಳ್ಳಿ ಗ್ರಾಮ ಘಟಕದ ಅಧ್ಯಕ್ಷ ಶಿವಾನಂದ ಸ್ವಾಮಿ, ಸಂಚಾಲಕ ವಿಜಯ್ ಕುಮಾರ್ ಮತ್ತಿತರರು ಭಾಗವಹಿಸಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.